ಎಲ್ಲರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ ನಮ್ಮ ಆರೋಗ್ಯ ನಮ್ಮ ಕಾಯಿಲೆ ಇರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾರೆ ಭಕ್ತ ಇರೋ ಪ್ರೆಸ್ ಮಾಡಿ ಇವತ್ತು ಅಕ್ಕಿ ತೊಳೆದ ನೀರಿನಿಂದ ನಮ್ಮ ಕೂದಲಿಗೆ ಎಷ್ಟು ಉಪಯೋಗ ಅಂತ ಹೇಳ್ತೀನಿ ಹೌದು ಅಕ್ಕಿ ತೊಳೆದ ನೀರನ್ನ ನೀವು ಬಳಸ್ತಾ ಇದ್ರೆ ವಾರಕ್ಕೆ ಅಟ್ಲೀಸ್ಟ್ ಎರಡು ಸಲ ಬಳಸಿ ನಿಜವಾಗ್ಲೂ ನಿಮ್ಮ ಕೂದಲು ತುಂಬ ಒತ್ತಾಗಿ ಸೊಂಪಾಗಿ ಉದ್ದವಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ಶೈನಿಂಗ್ ಆಗೂ ಬೆಳೆಯುತ್ತೆ ಫ್ರೆಂಡ್ಸ್ ತುಂಬ ಶೈನಿಂಗ್ ಬರುತ್ತೆ ನಿಜವಾಗ್ಲೂ ಒಂದು ತಿಂಗಳು ಯೂಸ್ ಮಾಡಿ ನಿಜವಾಗ್ಲೂ ನೀವೇ ನನಗೆ ಹೇಳ್ತೀರಾ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಅಕ್ಕಿ ತಗೊಳ್ಳಿ ಸ್ವಲ್ಪ ಎಷ್ಟಾದ್ರು ತಗೋಬೋದು ನಿಮ್ಮ ಇಷ್ಟ ಸ್ವಲ್ಪ ಅಕ್ಕಿ ತಗೊಂಡು ಅದನ್ನ ಫಸ್ಟ್ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳಿರಿ ಅದರ ಅದರಲ್ಲಿರೋ ಧೂಳೆಲ್ಲ ಹೋಗಬೇಕು ನೆಕ್ಸ್ಟ್ ಮತ್ತೆ ಎರಡನೇ ಸಲ ನೀರು ಹಾಕಿ ನೆನೆಸಿಡಿ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಡ್ಬೇಕು ಅರ್ಧ ಗಂಟೆ ಆದ್ಮೇಲೆ ಆ ನೀರನ್ನ ಫಿಲ್ಟರ್ ಮಾಡ್ಕೊಳ್ಳಿ ಅಂದರೆ ಒಂದು ಗ್ಲಾಸ್ಗೆ ತಗೊಳ್ಳಿ ಆ ನೀರೇ ಅಕ್ಕಿ ತೊಳೆದ ನೀರು ಇದರಲ್ಲಿ ಅಕ್ಕಿಯಲ್ಲಿರೋ ಪೋಷಕಾಂಶಗಳೆಲ್ಲ ಇರುತ್ತೆ ಫ್ರೆಂಡ್ಸ್ ಈ ನೀರಿನಿಂದ ನಿಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು ಅಂದರೆ ಸ್ಕ್ಯಾಲ್ಬ್ಗೆ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡಾದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೇ ಬಿಡಿ ಅಂದರೆ ಅರ್ಧ ಗಂಟೆನೇ ಬಿಡಿ ಓಕೆ ಅರ್ಧ ಗಂಟೆ ಬಿಟ್ಟು ಹರ್ಬಲ್ ಶಾಂಪೂಯಿಂದ ತಲೆ ಸ್ನಾನ ಮಾಡಬೇಕು ಅಂದರೆ ಮನೆಯಲ್ಲೇ ತಯಾರಿಸಿರೋ ಶ್ಯಾಂಪು ಅಂಟೊಳಕಾಯಿ ಇರ್ಬೋದು ಸಿಗಕಾಯನ್ನ ಯೂಸ್ ಮಾಡಿ ಯಾಕಂದರೆ ಮನೆಯಲ್ಲೇ ಹೇಗೆ ಶ್ಯಾಂಪು ತಯಾರು ಮಾಡಬೇಕು ಅಂತ ನಾನು ಎರಡು ವಿಡಿಯೋ ಮಾಡಿದ್ದೀನಿ ಅದನ್ನು ಯೂಸ್ ಮಾ ನೋಡಿ ಅದನ್ನು ತಯಾರಿಸಿ ಅದೇ ಥರ ಶಾಂಪೂನ ಯೂಸ್ ಮಾಡಿ ಅದು ತುಂಬ ತುಂಬ ಒಳ್ಳೆಯದು ನಿಮ್ಮ ಕೂದಲಿಗೆ ಕೂದಲು ಉದ್ರೋ ಸಮಸ್ಯೆ ಸಂಪೂರ್ಣವಾಗಿ ನಿಂತೋಗುತ್ತೆ ಜೊತೆಗೆ ಕೂದಲು ಉದ್ದವಾಗಿ ಶೈನಿಂಗಾಗಿ ಬೆಳೆಯುತ್ತೆ ಒತ್ತಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಅದರ ಜೊತೆಗೆ ಈ ಅಕ್ಕಿ ತೊಳೆದ ನೀರಿನಿಂದ ನಿಮ್ಮ ಮುಖ ತೊಳೆಯೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ನಿಮ್ಮ ಚರ್ಮ ಕಾಂತಿಯುತವಾಗುತ್ತೆ ನಿಜವಾಗ್ಲೂ ಒಂದು ವಾರ ಯೂಸ್ ಮಾಡಬೇಕಾದ್ರೆ ನೀವೇ ಹೇಳ್ತೀರಾ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಗೊತ್ತಾ ನಿಜವಾಗ್ಲೂ ಗ್ಲೋ ಆಗುತ್ತೆ ನಿಮ್ಮ ಚರ್ಮದ ಕಾಂತಿನೂ ಹೆಚ್ಚಾಗುತ್ತೆ ನಿಮ್ಮ ಕೂದಲಿನ ಕಾಂತಿನೂ ಹೆಚ್ಚಾಗುತ್ತೆ ಫ್ರೆಂಡ್ಸ್ ಕೂದಲುದ್ರ ಸಮಸ್ಯೆಯೂ ಸಂಪೂರ್ಣವಾಗಿ ತಡಿಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್